नमस्कार वीक्षकरे, कळेद अनेक दशकगळिंद भीकरवाद बर हागू तीव्र जलक्षामक्के तुत्तागिरुवंत जिल्ले कोलार। कोलार जिल्लेयल्लि अंतर्जलद मट्टदल्लि तीव्रवाद कुसित कंडुबंदिदे। अंतर्जलद मट्ट अपायकारी हंतवन्नु तलुपिदे। ई संदर्भदल्लि कोलार जिल्लेय जनतेय पालिगे उळिदिरुवंत एकैक भरवसे केसि व्याली नीरावरि योजने अथवा कोरमंगल चल्लघट्ट नीरावरि योजने। ई ओंदु योजने सरकारद मट्टिगे महत्वाकांक्षी योजने हागू जिला उस्तुवारी सचिवरागिरुवंत रमेश कुमार पालिगे प्रतिष्ठेय प्रश्ने। अंदहागे वीक्षकरे, एनदु केसि व्याली योजने, ई योजनेय उद्देशवेनु, ई संदर्भदल्लि याके इदु महत्व पडेकोंडिदे, ई बग्गे संपूर्णवागि चर्चे माड्तीनि। इदु ई वारद स्पेशल करेस्पोंडेंट नानु विश्वास भारद्वाज। प्रिय वीक्षकरे, ಹಿಂದೊಂದು ಕಾಲದಲ್ಲಿ ಅತ್ಯಂತ ಫಲವತ್ತಾದ ಕೃಷಿ ಭೂಮಿಯನ್ನು ಹೊಂದಿದ್ದಂತ ಪೂರ್ವದ ಹೆಬ್ಬಾಗಿಲು ಕೋಲಾರ, ಸಿಲ್ಕ್ ಅಂಡ್ ಮಿಲ್ಕ್ ಹಾಗೂ ಹಣ್ಣು ತರಕಾರಿಗಳ ರಾಜಧಾನಿ ಅಂತ ಖ್ಯಾತವಾಗಿರುವಂತ ಕೋಲಾರದ ಮಣ್ಣು ಅತ್ಯಂತ ಉತ್ಕೃಷ್ಟವಾದದ್ದು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ, ಅಂತರ್ಜಲದ ಪ್ರಮಾಣ ಕುಂಠಿತಗೊಳ್ಳುತ್ತಾ ಇದೆ. ಹೀಗಾಗಿ ಕೋಲಾರ ಜಿಲ್ಲೆಯ ಜನತೆಯ ಸಂಕಷ್ಟ ತೀವ್ರವಾಗಿದೆ. ಕೋಲಾರದ ಮಣ್ಣಿನಲ್ಲಿ ಏನು ಬಿತ್ತಿದ್ರೂ ಬೆಳೆಯುತ್ತೆ, ಅಷ್ಟು ಫಲವತ್ತಾದ ಮಣ್ಣು ಈ ನೆಲದ್ದು. ಆದರೆ ಬರಗಾಲ ಹಾಗೂ ನೀರಿನ ಹಾಹಾಕಾರ ಈ ಜಿಲ್ಲೆಗಂಟಿರುವ ಶಾಪ. ಇದಕ್ಕೆ ಕಾರಣ ನೀರಿನ ಮೂಲವನ್ನೇ ಸರ್ವನಾಶ ಮಾಡಿದ ನೀಲಗಿರಿ ಅನ್ನುವ ಅನಿಷ್ಟ ಸಸ್ಯದ ನೆಡುತೋಪು ಹಾಗೂ ಅಂತರ್ಜಲದ ಮೇಲಿನ ಅತಿಯಾದ ಅವಲಂಬನೆ. ನಮ್ಮಲ್ಲಿರ್ತಕ್ಕಂಥ ನೀಲಗಿರಿ ಅಕೇಶಿಯಾ ಗಿಡಗಳನ್ನು ರೈತರಾಗಿ ನಾವು ಬೆಳೆಸ್ಕೊಂಡಿರೋದು ಮೇಜರ್ ಸರ್ಕಾರ ಫಾರ್ ಡಿಪಾರ್ಟ್ಮೆಂಟ್ಗಳಿಂದ ಬೆಳೆಸಿರ್ತಕ್ಕಂಥದ್ದು, ವಿ ಎಫ್ ಸಿಗಳಲ್ಲಿ ಮಾಡಿರ್ತಕ್ಕಂಥದ್ದು ಅಥವಾ ರೈತರು ನಾವು ಬೆಳ್ಕೊಂಡಿರ್ತಕ್ಕಂಥದ್ದು. ಈ ಬಾರಿ ಸುಮಾರು ನನಗೆ ತಿಳಿದ ಪ್ರಕಾರ ನೀಲಗಿರಿ ನರ್ಸರಿಗಳಲ್ಲಿ ಸುಮಾರು 5 ಕೋಟಿಗಿಂತ ಹೆಚ್ಚು ಸಸಿಗಳನ್ನು ಮಾರಾಟ ಮಾಡಿದ್ದಾರೆ. ಭದ್ರಾಚಲಂಯಿಂದ ಇರ್ಬೋದು, ಭೀಮವರಂಯಿಂದ ಇರ್ಬೋದು, ಅಲ್ಲಿಂದ ತಗೊಂಡ್ಬಂದು ಮಾರಾಟ ಮಾಡಿದ್ದಾರೆ ಅಂತಂದರೆ ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ, ಡಿಪಾರ್ಟ್ಮೆಂಟ್ ಅವರು ಹೇಳ್ತಿದ್ದಾರೆ ನೀಲಗಿರಿ ಹಾಕಬೇಡಿ ಅಂತ, ತೆಗೆದಾಕಬೇಕು ಅಂತ ಹೇಳ್ತಿದ್ದಾರೆ. ಇದು ತಪ್ಪಲ್ವಾ? 80ರ ದಶಕದಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಶುರುವಾದಂತಹ ನೀಲಗಿರಿ ನೆಡುತೋಪು ಕೃಷಿ ಜಿಲ್ಲೆಯ ನೀರಿನ ಸೆಲೆಯನ್ನು ಸಂಪೂರ್ಣವಾಗಿ ಬತ್ತಿ ಹೋಗುವಂತೆ ಮಾಡಿತು. ಆ ಪರಿಣಾಮವಾಗಿ ಏಷ್ಯಾದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವ ಜಿಲ್ಲೆ ಅಂತ ಖ್ಯಾತವಾಗಿದ್ದಂತಹ ಕೋಲಾರದ ಬಹುತೇಕ ಕೆರೆ ಕುಂಟೆಗಳು ಬತ್ತಿ ಹೋದವು. ಈ ಮಧ್ಯೆ ಕೋಲಾರ ಜಿಲ್ಲೆಯ ಜನತೆ ಕೃಷಿಗಾಗಿ ಹಾಗೂ ಕುಡಿಯುವ ನೀರಿಗಾಗಿ ಅಂತರ್ಜಲದ ಮೇಲೆ ಅವಲಂಬನೆ ಮಾಡಿಕೊಳ್ಳೋದು ಹೆಚ್ಚಾಯಿತು. ಕೋಲಾರ ಹಾಗೂ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 4000ಕ್ಕಿಂತ ಅಧಿಕ ಕೆರೆ ಕುಂಟೆಗಳಿವೆ. ಆದರೆ ಸತತ ಬರ ಹಾಗೂ ಜಲಕ್ಷಾಮದ ಕಾರಣ ಈ ಎರಡೂ ಜಿಲ್ಲೆಗಳ ಆಲ್ಮೋಸ್ಟ್ ಕೆರೆಗಳು ಸಂಪೂರ್ಣ ಬತ್ತಿ ಹೋಗಿವೆ. ಅಂತರ್ಜಲದ ಮಟ್ಟ ಪಾತಾಳಕ್ಕೆ ಇಳಿದಿದೆ. ಮೊದಲು ಕೃಷಿಗೆ ಕೆರೆ ಬಾವಿಗಳನ್ನು ಅವಲಂಬಿಸಿದ್ದ ಜಿಲ್ಲೆಯ ಜನ ನೀರಿನ ಮೂಲಗಳು ಬತ್ತಿದ ನಂತರ ಬೋರ್ವೆಲ್ಗಳನ್ನು ಕೊರೆಯಲು ಶುರು ಮಾಡಿದ್ರು. ಈಗ ಕೋಲಾರದ ಯಾವುದೇ ಭಾಗದಲ್ಲಿ ಬೋರ್ ತೋಡಿದ್ರೂ 1000 ಅಡಿಗಿಂತ ಮೇಲೆ ನೀರು ಸಿಗ್ತಿಲ್ಲ. ಜೊತೆಗೆ ಈ ನೀರು ಫ್ಲೋರೈಡ್ ಯುಕ್ತವಾಗಿದ್ದು ಕುಡಿಯಲು ಯೋಗ್ಯವಲ್ಲ ಹಾಗೂ ಕ್ಯಾನ್ಸರ್ಕಾರಕ ಅನ್ನೋದು ಸಂಶೋಧನೆಯಿಂದ ದೃಢಪಟ್ಟಿದೆ. ಪ್ರಿಯ ವೀಕ್ಷಕರೇ, ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆ ರೂಪಿಸಬೇಕು ಅಂತ ನಡೆದಿರುವಂತಹ ಹೋರಾಟ ನಿನ್ನೆ ಮೊನ್ನೆದಲ್ಲ. ಆದರೆ ನೀರಿನ ಹೊರತೆಯೇ ಬತ್ತಿ ಹೋದ ಜಿಲ್ಲೆಗೆ ಒಂದು ಶಾಶ್ವತ ನೀರಾವರಿ ಯೋಜನೆ ರೂಪಿಸೋದು ಅಷ್ಟು ಸುಲಭದ ವಿಚಾರ ಕೂಡ ಅಲ್ಲ. ಹಾಗಾಗಿ ಕೋಲಾರ ಜಿಲ್ಲೆಯ ಜನತೆ ತೀವ್ರವಾದ ಭರವಸೆ ನೀಡಿರುವಂತಹ ಹಾಗೂ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವಂತಹ ಯೋಜನೆಯೇ ಕೆಸಿ ವ್ಯಾಲಿ ಯೋಜನೆ ಅಥವಾ ಕೋರಮಂಗಲ ಚಲ್ಲಘಟ್ಟ ಪ್ರಾಜೆಕ್ಟ್. ಕೆಸಿ ವ್ಯಾಲಿ ಬೃಹತ್ ಯೋಜನೆ ಮೂಲಕ ದಶಕಗಳಿಂದ ನೀರಿಲ್ಲದೆ ಬರಡಾಗಿರುವ ಕೋಲಾರ ಜಿಲ್ಲೆಗೆ ನೀರು ಹರಿಸುವುದು ಸರ್ಕಾರದ ಬಹು ಮಹತ್ವಾಕಾಂಕ್ಷಿಯ ಯೋಜನೆ. ಬೆಂಗಳೂರಿನಿಂದ ಹೊರಹೊಮ್ಮುವ ಲಕ್ಷಾಂತರ ಲೀಟರ್ ತ್ಯಾಜ್ಯ ನೀರು ಹೊಸೂರು ಮಾರ್ಗವಾಗಿ ತಮಿಳುನಾಡು ಸೇರಿ ಅಲ್ಲಿ ಸಂಸ್ಕರಣೆಗೊಂಡು ಬಳಕೆಯಾಗ್ತಿತ್ತು. ಇದನ್ನರಿತ ಅಧಿಕಾರಿಗಳು ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತಂದು ವ್ಯರ್ಥವಾಗಿ ಹರಿದು ಹೋಗ್ತಿರೋ ನೀರನ್ನು ಸಂಸ್ಕರಿಸಿ ಕೋಲಾರದಂತಹ ಬರಡು ಜಿಲ್ಲೆಗೆ ಹರಿಸಬಹುದು ಅನ್ನುವ ಸಲಹೆ ನೀಡಿದರು. ಹೀಗೆ ರೂಪುಗೊಂಡ ಯೋಜನೆಯೇ ಕೆಸಿ ವ್ಯಾಲಿ. ಬೆಂಗಳೂರಿನ ಕೋರಮಂಗಲ ಹಾಗೂ ಚಲ್ಲಘಟ್ಟ ಪ್ರದೇಶಗಳಲ್ಲಿ ಪ್ರತಿನಿತ್ಯ ಲಕ್ಷ ಲಕ್ಷ ಲೀಟರ್ ತ್ಯಾಜ್ಯ ನೀರು ಹರಿದು ಹೋಗುತ್ತೆ. ಈ ಯೋಜನೆಯಲ್ಲಿ ತ್ಯಾಜ್ಯ ನೀರನ್ನು ಮೊದಲು 3 ಹಂತದಲ್ಲಿ ಸಂಸ್ಕರಿಸಲಾಗುತ್ತೆ.
ಆನಂತರ ಕೋಲಾರ ಜಿಲ್ಲೆಯ ಸುಮಾರು 126 ಕೆರೆಗಳಿಗೆ ಈ ಸಂಸ್ಕರಿತ ನೀರನ್ನು ಹರಿಸಿ ಅಂತರ್ಜಲ ಮಟ್ಟ ಹೆಚ್ಚಿಸುವುದು ಇದರ ಪ್ರಮುಖ ಉದ್ದೇಶ ವೀಕ್ಷಕರೇ ಕೆಸಿ ವ್ಯಾಲಿ ಯೋಜನೆ ಮೂಲಕ ಕೋಲಾರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿ ಅಂತರ್ಜಲ ಮರುಪೂರಣ ಮಾಡಿ ತನ್ಮೂಲಕ ಜನ ಜಾನುವಾರುಗಳ ರಕ್ಷಣೆಗೆ ಮುಂದಾಗಿರೋದು ಒಂದು ನಿರ್ಣಾಯಕ ನಡೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಸಂಪೂರ್ಣವಾಗಿ ಬರ್ಡ್ ಆಗಿದೆ ಹೀಗಾಗಿ ಈ ಭಾಗಗಳ ರೈತರ ಕಟ್ಟಕಡೆಯ ಭರವಸೆ ಈ ಕೆಸಿ ವ್ಯಾಲಿ ಹಾಗಾಗಿ ಶತಾಯಗತಾಯ ಈ ಯೋಜನೆ ಸಾರ್ಥಕವಾಗಲೇಬೇಕಾಗಿದೆ ಹಾಗಾಗಿ ಯೋಜನೆಯ ಸಾರ್ಥಕತೆ ಅನ್ನೋದು ಸರ್ಕಾರಕ್ಕೆ ಸವಾಲಾಗಿದೆ 20 ಅಕ್ಟೋಬರ್ 2015 ರಂದು ಕೆಸಿ ವ್ಯಾಲಿ ಯೋಜನೆಗೆ ಸರ್ಕಾರ ಅನುಮೋದನೆ ನೀಡಿತು 28 ಮೇ 2016 ರಲ್ಲಿ ಯೋಜನೆಗೆ ಆರ್ಥಿಕ ಅನುಮೋದನೆಯೂ ಸಿಕ್ಕಿತು 19 ನವೆಂಬರ್ 2016 ರಲ್ಲಿ ಅಧಿಕೃತವಾಗಿ ಕಾಮಗಾರಿ ಆರಂಭವಾಯಿತು ಇನ್ನು ಈ ಯೋಜನೆಯ ಪಂಪ್ ಅಂಡ್ ಮೋಟಾರ್ಸ್ ಅಥವಾ ಕೊಳವೆ ಹಾಗೂ ಮಷಿನರಿಗಳ ವಿನ್ಯಾಸ ಭಾರತೀಯ ವಿಜ್ಞಾನ ಸಂಸ್ಥೆಯೇ ಡಿಸೈನ್ ಮಾಡಿರುವುದರಿಂದ ಇದು ವಿಶ್ವಾಸಾರ್ಹ ಅನ್ನುವ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಸೋ ನಮಗೆ ಮುಖ್ಯವಾಗಿ ಪಂಪ್ಸ್ ಅಂಡ್ ಮೋಟಾರ್ಸ್ ಇದಕ್ಕೆ ಡಿಸೈನ್ಸ್ ಅನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನವರೇ ಅಪ್ರೂವ್ ಮಾಡಬೇಕು ಆ ಎಲ್ಲ ಅಪ್ರೂವಲ್ಸ್ ನಮ್ಮ ಕಂಪನಿ ಅವರು ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಇವರು ಇಂಜಿನಿಯರ್ಸ್ ಇಂದ ಪಡ್ಕೋಬೇಕು ಪಡ್ಕೊಂಡು ಐಎಎಸ್ ಗೆ ಒಪ್ಪಿಸಿದ ಮೇಲೆ ಅಲ್ಲಿ ತಜ್ಞರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವರದ ಏನಾದರೂ ಸುಧಾರಣೆಗಳಿದ್ರೆ ಸಜೆಸ್ಟ್ ಮಾಡಿದ ಮೇಲೆ ಅದನ್ನ ಅಪ್ರೂವ್ಡ್ ಅಂತ ಅಲ್ಲಿವರೆಗೂ ಇವರು ಕೆಲಸ ಮಾಡೋ ಹಾಗೆ ಈಗ ಈ ಕ್ಷಣಕ್ಕೆ ಇನ್ನು ಯಾವ ಅಪ್ರೂವಲ್ಸ್ ಪೆಂಡಿಂಗ್ ಇಲ್ಲ ಕೆಸಿ ವ್ಯಾಲಿ ಯೋಜನೆಯಡಿ ಕೋಲಾರ ಜಿಲ್ಲೆಯ 121 ಹಾಗೂ ಚಿಂತಾಮಣಿ ತಾಲೂಕಿನ 5 ಕೆರೆಗಳಿಗೆ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಹರಿಸುವ 1280 ಕೋಟಿ ವೆಚ್ಚದ ಏತ ನೀರಾವರಿ ಯೋಜನೆಯನ್ನು ಸರ್ಕಾರ ಕೈಗೆತ್ತಿಕೊಂಡಿದೆ ವರ್ಷಕ್ಕೆ 5 ಟಿಎಂಸಿ ನೀರನ್ನು 126 ಕೆರೆಗಳಿಗೆ ಹರಿಸಲು ಉದ್ದೇಶಿಸಿದ್ದು ಅಂತರ್ಜಲ ಮಟ್ಟ ಹೆಚ್ಚಳವಾಗಿ ರೈತರಿಗೆ ಅನುಕೂಲ ಕಲ್ಪಿಸಬೇಕು ಎಂಬುದು ಈ ಯೋಜನೆಯ ಪ್ರಮುಖ ಉದ್ದೇಶ ಕೋರಮಂಗಲ ಚಲ್ಲಗಟ್ಟ ಕಣಿವೆ ಹಾಗೂ ಬೆಳ್ಳಂದೂರು ಸಂಸ್ಕರಣಾ ಘಟಕದಿಂದ ಲಭ್ಯವಾಗುವ 400 ಎಂಎಲ್ಡಿಗೂ ಅಧಿಕ ಸಂಸ್ಕರಿಸಿದ ತ್ಯಾಜ್ಯ ನೀರು ಮೊದಲು ಹರಿದು ಬರಲಿರುವ ತಾಲೂಕಿನ ನರಸಾಪುರ ಕೆರೆಯಲ್ಲಿ ಕಾಮಗಾರಿ ಕೆಲಸ ಭರದಿಂದ ಸಾಗಿದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೆರೆಗಳನ್ನು ತುಂಬಿಸುವ ಕೆಸಿ ವ್ಯಾಲಿ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನು 2017 ರ ಆಗಸ್ಟ್ 15 ರೊಳಗೆ ಪೂರ್ಣಗೊಳಿಸುವ ಗುರಿ ಇತ್ತು ಎಷ್ಟೇ ತಡವಾದರೂ ಈ ವರ್ಷದ ನವೆಂಬರ್ ಒಳಗೆ ಕೆಸಿ ವ್ಯಾಲಿ ಲೋಕಾರ್ಪಣೆಯಾಗಲೇಬೇಕು ಅನ್ನೋ ಉದ್ದೇಶವಂತೂ ಜಿಲ್ಲಾಡಳಿತಕ್ಕಿದೆ ಪ್ರಿಯ ವೀಕ್ಷಕರೇ ಕೆಸಿ ವ್ಯಾಲಿ ಯೋಜನೆಗೆ ಹಲವಾರು ಅಡ್ಡಿ ಆತಂಕಗಳಿದ್ವು ಆದರೆ ಈ ಯೋಜನೆ ಶತಾಯಗತಾಯ ಈಡೇರಲೇಬೇಕು ಅನ್ನುವಂತಹ ತುರ್ತು ಸರ್ಕಾರಕ್ಕಿದೆ ಅವೆಲ್ಲವನ್ನು ನೋಡೋಣ ಒಂದು ಸಣ್ಣ ವಿರಾಮದ ನಂತರ ಪ್ರಿಯ ವೀಕ್ಷಕರೇ ಕೆಸಿ ವ್ಯಾಲಿ ಯೋಜನೆಯನ್ನು ಸರಳವಾಗಿ ಹೇಳೋದಾದರೆ ಏತ ನೀರಾವರಿ ಯೋಜನೆ ಮೂಲಕ ಸುಮಾರು 123 ಕಿಲೋಮೀಟರ್ನಿಂದ ಕೋಲಾರದ ನರಸಾಪುರಕ್ಕೆ ನೀರು ತರಲಾಗುತ್ತೆ ಆನಂತರ ನರಸಾಪುರ ಕೆರೆಯಿಂದ ಕೋಲಾರ ತಾಲೂಕಿನ ಕೆರೆಗಳಿಗೆ ಮಾಲೂರು ತಾಲೂಕಿನ ಕೆರೆಗಳಿಗೆ ಹಾಗೂ ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಲಾಗುತ್ತೆ ಒಟ್ಟಾರೆ ಈ ಯೋಜನೆಯಡಿ ಪ್ರತಿನಿತ್ಯ 430 ಎಂಎಲ್ಡಿಯಷ್ಟು ನೀರು ಸಂಗ್ರಹ ಆಗುತ್ತೆ ಹಾಗೂ ವಿವಿಧ ಇಲಾಖೆಗಳಿಂದ ಅನುಮತಿ ಪಡೆದು ಈ ಕಾಮಗಾರಿ ನಡೆಸಲಾಗ್ತಿದೆ ಹಾಗಾಗಿ ಕಾಮಗಾರಿ ಕೊಂಚ ವಿಳಂಬವಾಗ್ತಾ ಇದೆ ಕೆಸಿ ವ್ಯಾಲಿ ಕೋರಮಂಗಲ ಚಲ್ಲಗಟ್ಟ ಏತ ನೀರಾವರಿ ಯೋಜನೆಯನ್ನು ನರಸಾಪುರ ಕೆರೆಯಿಂದ ಆರಂಭಿಸಲಾಗಿದೆ ಈ ಯೋಜನೆ ಅನ್ವಯ ಕೋಲಾರದ 126 ಕೆರೆಗಳನ್ನು ತುಂಬಿಸಲಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ದಾರೆ ಈ ಯೋಜನೆಯಡಿ ಕೋಲಾರ ತಾಲೂಕಿನ 29 ಕೆರೆ ಶ್ರೀನಿವಾಸಪುರ ಮಾಲೂರು ತಾಲೂಕಿನ ತಲಾ 24 ಕೆರೆಗಳು ಬಂಗಾರಪೇಟೆ ತಾಲೂಕಿನ 14 ಮುಳಬಾಗಿಲು ತಾಲೂಕಿನ 30 ಹಾಗೂ ಚಿಂತಾಮಣಿ ತಾಲೂಕಿನ 5 ಕೆರೆಗಳು ಸೇರಿದಂತೆ ಒಟ್ಟು 126 ಕೆರೆಗಳಿಗೆ ನೀರು ಹರಿಸುವ ಉದ್ದೇಶವಿದೆ ಮೊದಲ ಹಂತದಲ್ಲಿ ಕೋಲಾರ ತಾಲೂಕಿನ ನರಸಾಪುರ ಕೋಡಿಕಣ್ಣೂರು ಅಮಾನಿಕೆರೆ ಶ್ರೀನಿವಾಸಪುರ ತಾಲೂಕಿನ ಮುದುವಾಡಿ ಆಲವಟ್ಟ ಕೆರೆ ಮಾಲೂರು ತಾಲೂಕಿನ ಶ್ರೀವಾರಪಟ್ಟಣ ಮುಳುಬಾಗಿಲು ತಾಲೂಕಿನ ಕೆನ್ಕುಂಟೆ ಕೆರೆ ಬಂಗಾರಪೇಟೆ ತಾಲೂಕಿನ ಇಜುವನಹಳ್ಳಿ ಕೆರೆಗಳ ಅಭಿವೃದ್ಧಿಯಾಗಲಿದೆ ಕೋರಮಂಗಲ ಮತ್ತು ಚಲ್ಲಗಟ್ಟ ಎಸ್ಟಿಪಿ ಸ್ಥಾವರದಲ್ಲಿ ಜಾಕ್ವೆಲ್ ಕಂ ಪಂಪ್ ಹೌಸ್ ಸ್ಟಾಫ್ ಕ್ವಾರ್ಟರ್ಸ್ನಿಂದ ಬೆಳಂದೂರು ಎಸ್ಟಿಪಿ ವರೆಗಿನ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಗೆ ಚಾಲನೆ ದೊರೆತಿದೆ ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ ನಿರ್ಮಾಣ ಕಾಮಗಾರಿಯಿಂದ ಬೆಳ್ಳಂದೂರು ಎಸ್ಟಿಪಿ ವರೆಗೆ 2.10 ಮೀಟರ್ ಸುತ್ತಳತೆಯ ಪೈಪ್ಲೈನ್ ಅನ್ನು 9.184 ಕಿಲೋಮೀಟರ್ ಉದ್ದಕ್ಕೆ ಅಳವಡಿಸುವ ಕಾಮಗಾರಿ ನಡೆಯುತ್ತಿದೆ
ಪೈಪ್ಲೈನ್ ಅಳವಡಿಕೆ ಮಾಡುವುದು ಆಯ್ದ ಕೆರೆಗಳನ್ನು ಅಭಿವೃದ್ಧಿಪಡಿಸುವುದು ಎರಡು ಮತ್ತು ಮೂರನೇ ಹಂತದ ಕೆಲಸಗಳಾಗಿವೆ ಚಲ್ಲಘಟ್ಟ ಸಂಸ್ಕರಣ ನೀರನ್ನು ಕೋಲಾರಕ್ಕೆ ಹರಿಸುವ ಕಾಮಗಾರಿ ಪ್ರಗತಿಯಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೀರಿನ ಶುದ್ಧೀಕರಣ ಯಂತ್ರ ಅಳವಡಿಕೆಯ ಸ್ಥಳಕ್ಕೆ ಹಾಗೂ ಪೈಪ್ಲೈನ್ ಮೂಲಕ ನೀರು ಬರುವ ಜಾಗಗಳನ್ನು ಈಗಾಗಲೇ ಕೋಲಾರ ಜಿಲ್ಲಾಧಿಕಾರಿ ತ್ರಿಲೋಕ್ ಚಂದ್ರ ಭೇಟಿ ಮಾಡಿ ಪರಿಶೀಲಿಸಿದ್ದಾರೆ ಶ್ರೀನಿವಾಸಪುರ ತಾಲೂಕಲ್ಲಿ ಸುಮಾರು 12.5 ಕಿಲೋಮೀಟರ್ ದೂರ ಪೈಪ್ಲೈನ್ ಆಗಿರೋದು ಪಂಪ್ ಹೌಸ್ಗಳು 6 ಕಡೆ ಪ್ರೋಗ್ರೆಸ್ಸಲ್ಲಿ ಇರೋದು ಇವೆಲ್ಲನೂ ತುಂಬ ಆಶಾದಾಯಕವಾದ ಚಿಹ್ನೆಗಳನ್ನು ಕೊಡ್ತಾ ಇದೆ ಸೊ ಬೆಳ್ಳಂದೂರು ಮತ್ತು ಕೆ ಸಿ ವ್ಯಾಲಿ ಅಲ್ಲಿ ಕೂಡ ಒಂದು 1 ಕಿಲೋಮೀಟರು ಮತ್ತು 700 ಮೀಟರು ಈ ರೀತಿ ಅಲ್ಲಲ್ಲಿ ಕೋರ್ಮಂಗಲದಿಂದ ಆಗಿರತಕ್ಕಂಥದ್ದು ಎಂಬ್ಲಿರ್ ತನಕ ಮತ್ತು ಮುಂದೆ ಆಗಿರತಕ್ಕಂಥದ್ದು ನರಸಾಪುರದಿಂದ ಜಾಕ್ವೆಲ್ಲು ಪ್ರಾರಂಭ ಆಗಿರೋದು ಹೊಳಲಿಯಲ್ಲಿ ಪ್ರೋಗ್ರೆಸ್ಸಲ್ಲಿರೋದು ಜನಘಟ್ಟದ್ದು ಪ್ರೋಗ್ರೆಸ್ ಕಂಪ್ಲೀಟ್ ಆಗ್ತಾ ಇರೋದು ಮತ್ತು ಚಿಂತಾಮಣಿಗೆ 5 ಕೆರೆಗಳಿಗೆ ಹೋಗುವಂಥದ್ದು ಒಟ್ಟಾರೆಯಾಗಿ ಆಶಾದಾಯಕವಾಗಿದೆ ಪ್ರಿಯ ವೀಕ್ಷಕರೇ ಕೋರ್ಮಂಗಲ ಚಲ್ಲಘಟ್ಟ ಹಾಗೂ ಬೆಳಂದೂರು ಸಂಸ್ಕರಣಾ ಘಟಕದಿಂದ ಕೊಳಚೆ ನೀರನ್ನು ಸಂಸ್ಕರಿಸಿ ಕೋಲಾರಕ್ಕೆ ಕಳಿಸುವಂತಹ ವಾಟರ್ ರೀಸೈಕ್ಲಿಂಗ್ ಯೋಜನೆ ಇದು ಬೆಂಗಳೂರಿನ ಕೊಳಚೆ ನೀರನ್ನು 2 ಮತ್ತು 3 ಹಂತದಲ್ಲಿ ಸಂಸ್ಕರಿಸಿ ಅದನ್ನು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಕೆರೆಗಳಿಗೆ ಹರಿಬಿಟ್ಟು ತನ್ಮೂಲಕ ಅಂತರ್ಜಲವನ್ನು ಮರುಪೂರ್ಣ ಮಾಡುವಂತಹ ಉದ್ದೇಶ ಈ ಯೋಜನೆಯದ್ದು ಹೀಗಾಗಿ ಏನು ಕೋಲಾರ ಜಿಲ್ಲೆಯ ನರಸಾಪುರ ಕೆರೆ ಹೊಸಕೋಟೆ ಸಮೀಪದ ಚಿಕ್ಕ ಕೆರೆ ಕೋಲಾರ ಜಿಲ್ಲೆಯ ದೊಡ್ಡವಲ್ಲಭಿ ಅನ್ನುವಂತಹ ಗ್ರಾಮ ಈ ಭಾಗಗಳಲ್ಲಿ ದೊಡ್ಡ ದೊಡ್ಡ ಕೊಳವೆಗಳನ್ನು ಪೇರಿಸಿಡಲಾಗಿದೆ ಇನ್ನು ಪೈಪ್ಲೈನ್ ಜೋಡಿಸುವಂತಹ ಕಾಮಗಾರಿ ಪ್ರಗತಿಯಲ್ಲಿದೆ ಸಮರೋಪಾದಿಯಲ್ಲಿ ಕಾಮಗಾರಿ ಶುರುವಾಗಿದೆ ಕೋಲಾರದ ನರಸಾಪುರ ಕೆರೆಯಿಂದ ಇತರ ಕೆರೆಗಳಿಗೆ ವಿತರಣಾ ಕೊಳವೆ ಮಾರ್ಗದ ಮೂಲಕ ನೀರು ಹರಿಸಲಾಗ್ತಿದೆ ಪಂಪ್ ಹೌಸ್ ಮತ್ತು ಎಕ್ಸ್ಪ್ರೆಸ್ ಫೀಡರ್ ಲೈನ್ ನಿರ್ಮಾಣ ಪಂಪಿಂಗ್ ವ್ಯವಸ್ಥೆ ಅಳವಡಿಸುವ 4 ಮುಖ್ಯ ಕೆರೆಗಳಾದ ನರಸಾಪುರ ಶಿವಾರಪಟ್ಟಣ ಜನ್ನಘಟ್ಟ ಹೊಳಲಿ ಕೆರೆಗಳ ಸಮಗ್ರ ಅಭಿವೃದ್ಧಿ ಕಾರ್ಯವು ನಡೆಯಲಿದೆ ಈಗಾಗಲೇ ಕಾಮಗಾರಿ ಶುರುವಾಗಿದ್ದು ಪ್ರಗತಿಯಲ್ಲಿದೆ ಕೆರೆಗಳಿಗೆ ನೀರು ಹರಿಸುವ ಸಂಬಂಧ ವಿತರಣಾ ಕೊಳವೆಗಳು ಬೃಹತ್ ಲಾರಿಗಳ ಮೂಲಕ ಹೈದರಾಬಾದ್ನಿಂದ ಕೋಲಾರಕ್ಕೆ ಬಂದಿವೆ ಪ್ರಸ್ತುತ ಸಗಟೂರು ಹೋಬಳಿಯ ಜನ್ನಘಟ್ಟ ಕೆರೆ ಹಾಗೂ ಹೊಸಕೋಟೆ ಸಮೀಪದ ಚಿಕ್ಕ ಕೆರೆಯಲ್ಲಿ ಬೃಹತ್ ಗಾತ್ರದ ಕೊಳವೆಗಳನ್ನು ಕ್ರೇನ್ ಸಹಾಯದಿಂದ ಡಂಪಿಂಗ್ ಮಾಡಲಾಗ್ತಿದೆ ಈಗಾಗಲೇ 60 ಕಿಲೋಮೀಟರ್ಗೂ ಅಧಿಕ ಉದ್ದದ ಸಂಪರ್ಕ ಕಾಲುವೆಗಳ ಸ್ವಚ್ಛತಾ ಕಾರ್ಯ ಮುಗಿದಿದೆ ನರಸಾಪುರ ಕೆರೆಯಲ್ಲಿ ಸುಮಾರು 15 ಅಡಿ ಎತ್ತರದವರೆಗೆ ನೀರು ಸಂಗ್ರಹವಾಗಲಿದೆ ಬೆಳ್ಳಂದೂರು ಬಳಿ ಸಂಸ್ಕರಿಸಿದ ನೀರನ್ನು 45 ಕಿಲೋಮೀಟರ್ ಏರು ಕೊಳವೆ ಮಾರ್ಗದ ಮೂಲಕ ಪಂಪ್ ಮಾಡಿ ನರಸಾಪುರ ಮತ್ತು ಮಾಲೂರು ತಾಲೂಕಿನ ಶಿವರಪಟ್ಟಣ ಕೆರೆಗೆ ಹರಿಸಲಾಗುತ್ತೆ ನಂತರ ಕಾಲುವೆಗಳ ಮೂಲಕ ಇತರ ಕೆರೆಗಳಿಗೂ ಹರಿಸಲಾಗುತ್ತೆ ಹೈದರಾಬಾದ್ ಕಾರ್ಖಾನೆಯಿಂದ ಪಂಪ್ಗಳನ್ನು ಖರೀದಿಸಲಾಗಿದ್ದು ಒಂದೊಂದು ಕೊಳವೆಗಳು 12 ಮೀಟರ್ ಉದ್ದವಿದೆ 920 ಮಿಲಿಮೀಟರ್ ಸುತ್ತಳತೆಯನ್ನು ಹೊಂದಿವೆ ಮತ್ತು 1700 ಕೆಜಿ ತೂಕವಿದೆ ಪೈಪ್ಗಳು ತುಕ್ಕು ಹಿಡಿಯಂತೆ ಕ್ರಮವಹಿಸಲಾಗಿದೆ ಪೈಪ್ಗಳ ಸುತ್ತ ಕಬ್ಬಿಣದ ಜಾಲರಿ ಮೂಲಕ ಎಂ ಸ್ಯಾಂಡ್ ಬಳಸಿ ಸಿಮೆಂಟ್ ಮಾಡಲಾಗಿದೆ ಆರಂಭದಲ್ಲಿ ಕೆಸಿ ವ್ಯಾಲಿ ಯೋಜನೆಯ ನೀರು ಹರಿವಿನ ಕೊಳವೆ ಮಾರ್ಗ ಅಥವಾ ಇನ್ನಿತರ ಕಾಮಗಾರಿಗಳಿಗೆ ಬೇಕಿದ್ದಂತಹ ಭೂ ಸ್ವಾಧೀನತೆ ಪ್ರಕ್ರಿಯೆ ಸಮಸ್ಯೆ ಎದುರಾಗಿತ್ತು ಹೀಗಾಗಿ ಹೈದರಾಬಾದಿನ ಮೆಗಾ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಏನು ಈ ಒಂದು ಕೆಸಿ ವ್ಯಾಲಿ ಯೋಜನೆಯ ಗುತ್ತಿಗೆಯನ್ನು ಪಡೆದಿದೆ ಅದು ಭೂ ಸ್ವಾಧೀನತೆಯ ಸಂಬಂಧ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿತ್ತು ಆದರೆ ಸ್ವತಃ ಉಸ್ತುವಾರಿ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ರಮೇಶ್ ಕುಮಾರ್ ಈ ಯೋಜನೆಯ ಬಗ್ಗೆ ಸಾಕಷ್ಟು ಆಸಕ್ತಿ ವಹಿಸಿರುವ ಕಾರಣ ಕೆಲವು ಇಲಾಖೆಗಳಿಂದ NOC ಪಡ್ಕೊಳ್ಳೋದಾಗಿರ್ಬೋದು ಅಥವಾ ಇನ್ನಿತರ ಅಡಚಣೆಗಳನ್ನು ಆದಷ್ಟು ಬೇಗ ನಿವಾರಣೆ ಮಾಡಿದರು ಈ ಸದ್ಯ BBMP ಆಗಿರ್ಬೋದು BDA ಆಗಿರ್ಬೋದು ಅಥವಾ ಆ ಯೋಜನೆಯ ಕೊಳವೆ ಮಾರ್ಗ ಹಾದು ಹೋಗುವ ದಾರಿಯ ಎಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳಿಂದ ಅಥವಾ ಗ್ರಾಮ ಪಂಚಾಯತಿಗಳಿಂದ NOC ಸಿಕ್ಕಿದೆ ಸದ್ಯದ ಮಟ್ಟಿಗೆ ರಾಷ್ಟ್ರೀಯ ಹೆದ್ದಾರಿಯಿಂದ ಕೂಡ ಅನುಮತಿ ಸಿಗುವ ಸಾಧ್ಯತೆ ಇದೆ ಹಾಗಾಗಿ ಕೆಲಸ ಕಾಮಗಾರಿ ಪ್ರಗತಿಯಲ್ಲಿದೆ ನೀರು ಸಂಗ್ರಹ ಶುದ್ಧೀಕರಣ ಘಟಕದ ಸ್ಥಾಪನೆಗೆ ಬೆಳ್ಳಂದೂರು ಹಾಗೂ ಕೆಸಿ ವ್ಯಾಲಿ ಸಮೀಪ ಜಲಮಂಡಳಿ ವಶದಲ್ಲಿರುವ ತಲಾ 1.5 ಎಕರೆ ಜಾಗದ ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು ಕರ್ನಾಟಕದ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ಒಪ್ಪಿಗೆಗೆ ಸಚಿವ ರಮೇಶ್ ಕುಮಾರ್ ಸೂಚನೆ ನೀಡಿದ್ರು ಜೊತೆಗೆ ಕೆಸಿ ವ್ಯಾಲಿ ಕಾಮಗಾರಿಗಾಗಿ ಮಧ್ಯರಾತ್ರಿ ರೋಡ್ ಕಟಿಂಗ್ಗೆ ಅನುಮತಿ ನೀಡುವಂತೆ ಪೊಲೀಸ್ ಜಂಟಿ ಆಯುಕ್ತರಿಗೆ ಹಿಂದಿನ BDA ಆಯುಕ್ತ ರಾಜ್ಕುಮಾರ್ ಕತ್ರಿ BBMP ಜಂಟಿ ಆಯುಕ್ತ ಮುನಿವೀರಪ್ಪ ಅವರಿಗೂ ರಮೇಶ್ ಕುಮಾರ್ ಸೂಚನೆ ನೀಡಿದ್ರು ಪ್ರಿಯ ವೀಕ್ಷಕರೇ ಕೋರಮಂಗಲ ಚಲ್ಲಘಟ್ಟ ಕಣಿವೆಯ ಕೊಳಚೆ ನೀರನ್ನು ಸಂಸ್ಕರಿಸಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜನತೆಯ ನೀರಿನ ಬವಣೆಯನ್ನು ನೀಗಿಸಬಹುದು ಅನ್ನುವಂತಹ ಉದ್ದೇಶ ಇದ್ದರೂ ಕೂಡ ಈ ಯೋಜನೆ ಅಪಾಯಕಾರಿ ಅನ್ನುವಂತಹ ಅಪಸ್ವರಗಳು ಕೇಳಿಬಂದಿದ್ದು ಅದ್ರ ಬಗ್ಗೆನೂ ಹೇಳ್ತೀನಿ ಒಂದು ಸಣ್ಣ ವಿರಾಮದ ನಂತರ ವೀಕ್ಷಕರೇ ಕೆಸಿ ವ್ಯಾಲಿ ಪ್ರಾಜೆಕ್ಟ್ನಲ್ಲಿ ಕೋಲಾರದ ನರಸಾಪುರದ 5 ಹಾಗೂ
ಜನಘಟ್ಟದ ಒಂದು ಪಂಪ್ ಮೂಲಕ ನೀರನ್ನು ಹರಿಸುವಂತಹ ಯೋಜನೆ ಇದೆ. ಕೋಲಾರದ ನರಸಾಪುರ ಕೆರೆ ಒಂದರಲ್ಲೇ 1700 MLD ನೀರನ್ನು ಸಂಗ್ರಹಿಸಿಡುವಂಥ ಸಾಮರ್ಥ್ಯ ಇದೆ. ಅಂದರೆ 4 ದಿನ ನಿರಂತರವಾಗಿ ನೀರನ್ನು ಹರಿಸಿದರೆ ನರಸಾಪುರದ ಕೆರೆಯನ್ನು ತುಂಬಿಸಬಹುದು. ಕೆಸಿ ವ್ಯಾಲಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಣ್ಣ ನೀರಾವರಿ ಇಲಾಖೆ, ಅರಣ್ಯ ಇಲಾಖೆ, ಬಿಬಿಎಂಪಿ, ಲೋಕೋಪಯೋಗಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರೊಂದಿಗೆ ಹಲವು ಸುತ್ತಿನ ಸಭೆ ನಡೆಸಲಾಗಿದೆ. 20/10/2015 ಈ ಯೋಜನೆಯನ್ನು ಅನುಮೋದಿಸಲಾಗಿದೆ. 28/5/2016 ಸದರಿ ಯೋಜನೆಗೆ ಆರ್ಥಿಕ ಅನುಮೋದನೆ ನೀಡಲಾಯಿತು. ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅನ್ನೋರಿಗೆ ನಿಯಮಾನುಸಾರ ಟೆಂಡರ್ಸ್ ಯಾರು ಇರ್ತಾರೆ ಅವರಿಗೆ ಕೊಟ್ಟಿದ್ದಾರೆ. 13/11/2016 ಅಧಿಕೃತವಾಗಿ ಕಾಮಗಾರಿ ಪ್ರಾರಂಭಿಸಲಾಯಿತು. ಯೋಜನೆಗೆ ಸಂಬಂಧಪಟ್ಟಂತೆ ಸಾಧಕ ಬಾಧಕಗಳ ಚರ್ಚೆಯ ನಂತರವೇ ಯೋಜನೆಯ ಸಾಕಾರಕ್ಕೆ ಮುಂದಾಗಲಾಗಿದೆ. ಇಲ್ಲಿ ತನ ನಮಗೆ ಈ ಪರ್ಮಿಷನ್ ತಗೊಳ್ಳೋದೇ ಸಾಹೇಬ್ ಹೇಳ್ದಂಗೆ ಬೇರೆ ಬೇರೆ ಇಲಾಖೆಯಿಂದ ನಮಗೆ ಇನ್ವೋಸಿ ತಗೊಳ್ಳೋದೇ ಆಗಿತ್ತು. ಎಲ್ಲ ತಗೊಂಡಿದ್ದೀವಿ ಬಸ್ ಕ್ಲಿಯರೆನ್ಸ್. ಕೆಸಿ ವ್ಯಾಲಿ ಪ್ರೋಗ್ರೆಸ್ ಅಲ್ಲಿ ತುಂಬ ಫಾಸ್ಟ್ ಆಗಿ ನಡೀತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಕೊಡ್ತೀನಿ ಅಂತ ಜಿಲ್ಲಾ ಮಂತ್ರಿಗಳು ಹೇಳಿದರು. ಮತ್ತೆ ಅವರೇ ಒಂದು ಮೀಟಿಂಗ್ ಮಾಡಿ ನಾನು ನವೆಂಬರಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗಾಗಲೇ ಈ ರಸ್ತೆಯಲ್ಲಿ ಇರತಕ್ಕಂಥ ಎಲ್ಲ ಅಡಚಣೆಗಳು ಮತ್ತು ಯಾವ್ಯಾವ ಡಿಪಾರ್ಟ್ಮೆಂಟ್ಸಿಂದ NOC ಬೇಕಾಗಿತ್ತು ಅದೆಲ್ಲ BBMP ಆಗಿರ್ಬೋದು, ವಾಟರ್ ಸಪ್ಲೈ ಬೋರ್ಡ್ ಇರ್ಬೋದು, ಗ್ರಾಮ ಪಂಚಾಯತಿಗಳಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳದ್ದು ಆಗಿದೆ. ಎಕ್ಸೆಪ್ಟ್ ಹೈವೇಸ್ದು 75/207 ಕ್ಲಿಯರೆನ್ಸ್ ಆಗಿದೆ, 75 ಆಗಿಲ್ಲ. ಅದು ಪ್ರೋಗ್ರೆಸ್ಸಲ್ಲಿದೆ, ಓವರಲ್ ಆಗಿ ಒಪ್ಕೊಂಡಿದ್ದಾರೆ. ಪತ್ರದ ಮುಖಾಂತರ ಬಂದಿಲ್ಲ ಅನ್ನೋದು ಒಂದು ಇದಾಗಿದೆ. ಅದು ಬಿಟ್ಟರೆ ಒಟ್ಟಾರೆಯಾಗಿ ಕೋಲಾರಕ್ಕೆ ಒಂದು ಬೂನ್ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಪ್ರಿಯ ವೀಕ್ಷಕರೇ, ಕೋರಮಂಗಲ ಚಲಘಟ್ಟ ನೀರಾವರಿ ಯೋಜನೆಯನ್ನು ಶತಾಯಗತಾಯ ಈ ವರ್ಷವೇ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ನಿರ್ಧಾರ. ಹಾಗಾಗಿ ಈ ಯೋಜನೆಯ ಇಂಚಿಂಚು ಕಾರ್ಯವೈಖರಿಯನ್ನು ಹದ್ದಿನ ಕಣ್ಣಿಟ್ಟು ವೀಕ್ಷಿಸಲಾಗ್ತಿದೆ. ಪ್ರತಿ ಹಂತದ ಕಾಮಗಾರಿ ಪ್ರಗತಿಯನ್ನು ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ವೀಕ್ಷಿಸ್ತಾ ಇದ್ದಾರೆ. ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಮೇಶ್ ಕುಮಾರ್ ಹೇಳಿಕೊಂಡಂತೆ ಇದು ಅವರ ಪ್ರತಿಷ್ಠೆಯ ಪ್ರಶ್ನೆ ಕೂಡ ಹೌದು. ಜನ್ನಘಟ್ಟ ಕೆರೆ ಅಂಗಳದಲ್ಲಿ ಪೇರಿಸಿರುವ ಬೃಹತ್ ಪೈಪ್ಗಳನ್ನು ಹೇಗೆ ಅಳವಡಿಸುತ್ತಿದ್ದಾರೆ ಎಂಬುದರಿಂದ ಪ್ರತಿ ಹಂತದ ಕಾರ್ಯವನ್ನು ಸಚಿವರು ಖುದ್ದು ವೀಕ್ಷಿಸುತ್ತಿದ್ದಾರೆ. ಹೇಳಿ ಕೇಳಿ ಈ ಕೆಸಿ ವ್ಯಾಲಿ ಯೋಜನೆಯ ಮೂಲಕ ಕೋಲಾರಕ್ಕೆ ಕಳಿಸ್ತಾ ಇರೋದು ನಮ್ಮ ಬೆಂಗಳೂರಿನ ಕೊಳಚೆ ನೀರನ್ನು. ಹೀಗಾಗಿ ಸಹಜವಾಗಿ ಒಂದಷ್ಟು ಆತಂಕಗಳಿದ್ವು. ಸರಿಯಾಗಿ ನೀರು ಶುದ್ಧೀಕರಣಗೊಳ್ಳದಿದ್ದರೆ ಕೋಲಾರದ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುವಂತಹ ಆತಂಕಗಳು ಎದುರಾಗಿದ್ದು, ಹಾಗಾಗಿ ಅಲ್ಲಿನ ಜನತೆ ಇದನ್ನು 3 ಹಂತದ ಶುದ್ಧೀಕರಣದ ನಂತರವಷ್ಟೇ ನೀರನ್ನು ಕೋಲಾರಕ್ಕೆ ಹರಿಬಿಡಬೇಕು ಅನ್ನೋಂತಹ ಆಗ್ರಹವನ್ನು ವ್ಯಕ್ತಪಡಿಸಿದರು. ಆದರೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಎಲ್ಲ ಊಹಾಪೋಹ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ಕೆಸಿ ವ್ಯಾಲಿ ಯೋಜನೆಯ ಕುರಿತಂತೆ ಅನೇಕ ಸಂಶಯಗಳಿದ್ದವು. 3ನೇ ಹಂತದ ಶುದ್ಧೀಕರಣವಾಗದಿದ್ದರೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆ ಹಾಗೂ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವ ವದಂತಿಗಳು ಕೇಳಿಬಂದಿದ್ದವು. ಈ ಬಗ್ಗೆ ಬೆಂಗಳೂರು ನೀರು ಸರಬರಾಜು, ಒಳಚರಂಡಿ ಮಂಡಳಿ ಮುಖ್ಯ ಎಂಜಿನಿಯರ್ ರಾಮಕೃಷ್ಣ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಬಂಧನೆಗಳಿಗೆ ಒಳಪಟ್ಟು ಬಯೋಲಾಜಿಕಲ್ ನ್ಯೂಟ್ರಿಯಲ್ಸ್ ರಿಮೂವರ್ ಸಿಸ್ಟಮ್ ಅಳವಡಿಕೆ ಮಾಡುತ್ತಿರೋದ್ರಿಂದ 3ನೇ ಹಂತದ ಶುದ್ಧೀಕರಣ ಅಗತ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ನೀರು ಬರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಜನರಲ್ಲಿ ತಪ್ಪು ಅಭಿಪ್ರಾಯಗಳನ್ನು ತಗೊಳ್ತಾ ಇರೋದು, ಸೆಕೆಂಡ್ರಿ ಬೇಡ ನಮಗೆ ತರ್ಷರಿ ಟ್ರೀಟ್ಮೆಂಟೇ ಬೇಕು ಅಂತ ಹೇಳ್ತಿರೋದು ಸಮಂಜಸ ಅಲ್ಲ ಅಂತ ನನಗನ್ಸುತ್ತೆ. ಯಾಕೆಂದರೆ ಈ ಹೋರಾಟಗಾರರೇ ಹೇಳಿದ್ದಾರೆ ಬೇರೆ ಊರುಗಳಲ್ಲಿ ಮೇಲ್ಗಡೆನೇ ನೀರು ಬಂದಿದೆ, ಒಳ್ಳೆ ಬೆಳೆ ಬೆಳೀತಿದ್ದಾರೆ ಅನ್ನೋದನ್ನು ಹೇಳ್ತಾ ಇರುವಾಗ ಹೇಳಿದ್ದವರು ಇವತ್ತು ಉಲ್ಟಾ ಮಾತಾಡೋದು ಸರಿನಾ ಅನ್ನೋದು ಅವರು ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿ ಬರುತ್ತೆ. ಯಾಕೆಂದರೆ ಅವರೇ ಹೇಳಿದ್ದಾರೆ 10 ಕಿಲೋಮೀಟ್ರು ನೀರು ಮುಂದೆ ಹೋದಾಗ ನಮಗೆ ಖಂಡಿತವಾಗಿ ಅದು ಒಳ್ಳೆ ನೀರಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿದವರು. ಪೈಪ್ಲೈನಲ್ಲಿ ಬರ್ತಾ ಇದೆ ಅಂತಂದರೆ ಇಲ್ಲಿಂದ ಜಾಕ್ವೆಲ್ಗೆ ಬಂದಮೇಲೆ ಏರಿಯೇಷನಲ್ಲಿ ಅದರ ಆಸಿಡ್ಸು ಆಸಿಡಿಟೀಸ್ ಎಲ್ಲನೂ ಎವಾಪರೇಷನ್ ಆಗುತ್ತೆ ಅನ್ನೋದು ಕೂಡ ಒಪ್ಕೋತಾರೆ. ಸೊ ಇಟ್ ಈಸ್ ಈಕ್ವಲೆಂಟ್ ಟು ದಿ ತರ್ಷರಿ ಟ್ರೀಟ್ಮೆಂಟ್ ಅಂತ ಯಾಕೆ ಯೋಚನೆ ಮಾಡಲಿಲ್ಲ? ಇದ್ರ ಜೊತೆಗೆ BBMP ಇರ್ಬೋದು, ವಾಟರ್ ಸಪ್ಲೈ ಬೋರ್ಡ್ ಇರ್ಬೋದು,
ಮತ್ತು ಸರ್ಕಾರ ಏನು ಬೆಂಗಳೂರಿನಲ್ಲಿ ಇರತಕ್ಕಂಥ ಎಸ್ ಟಿ ಪಿಗಳನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಸುಮಾರು 1,200 ಕೋಟಿಗಳಿಗಿಂತ ಹೆಚ್ಚು ಹಣ ಒದಗಿಸಿರೋದು ಕೂಡ ನಮಗೆ ತುಂಬ ಅನುಕೂಲ ಆಗಿದೆ ಅಂತಲೇ ಹೇಳಬೇಕು. ಕೆರೆಗಳಿಗೆ ಹಾನಿಯುಂಟು ಮಾಡಿರುವ ನೀಲಗಿರಿ ಜಾಲಿ ಮರಗಳನ್ನು ತೆಗೆಯಲು ಸಹಾಯಕ ಮುಖ್ಯ ಅರಣ್ಯಾಧಿಕಾರಿ ಪುನೀತ್ ಶ್ರೀಧರ್ 3 ತಿಂಗಳ ಕಾಲಾವಕಾಶ ಕೇಳಿದಾಗ ಸಚಿವರು ನಿರಾಕರಿಸಿ ಕೇವಲ 60 ದಿನಗಳಲ್ಲಿ ಸ್ವಚ್ಛಗೊಳಿಸಲು ತಾಕೀತು ಮಾಡಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ತ್ರಿಲೋಕ್ ಚಂದ್ರ ಕೆರೆಗಳ ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಕೆಲಸ ಆರಂಭಿಸಲು ಮನವಿ ಮಾಡಿದರು. ಮೆಗಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆ ಸಮರೋಪಾದಿಯಲ್ಲಿ ಕಾಮಗಾರಿ ನಿರ್ವಹಿಸುವ ಆಶ್ವಾಸನೆ ನೀಡಿತ್ತು. ಎಲ್ಲ ನಮ್ಮ ಟೆಂಡರ್ ಕಂಡೀಷನ್ ಅಲ್ಲಿ ಹಾಕಿದ್ವಿ. ಅದ್ರ ಪ್ರಕಾರ ಇದಾರೆ, ಈಗ ಒಬ್ರು ಚೀಫ್ ಜನರಲ್ ಮ್ಯಾನೇಜರ್, ಒಬ್ರು ಜನರಲ್ ಮ್ಯಾನೇಜರ್, ಆಮೇಲೆ ಒಂದು 50 ಜನ ಇಂಜಿನಿಯರ್ಸ್ ಇದ್ದಾರೆ ಅವ್ರ ಕಡೆ, ಅವರು ಏಜೆನ್ಸಿ ಕಡೆಯಿಂದ. ನಮ್ಮ ಕಡೆಯಿಂದ ನಮ್ಮಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್, ಒಂದು ಎಕ್ಸ್ಕ್ಲೂಸಿವ್ ಒಂದು ಸಬ್ ಡಿವಿಜನ್ ಇದೆ, 4 ಜನ ಅಸಿಸ್ಟೆಂಟ್ ಇಂಜಿನಿಯರ್ ಅದನ್ನು ಸೂಪರ್ವೈಸ್ ಮಾಡೋಕ್ಕೆ, ಒಂದು ಡಿವಿಜನ್ ಕೋಲಾರ ಡಿವಿಜನ್ಗೆ ಅಟ್ಯಾಚ್ ಆಗಿದೆ ಅದು, ಮತ್ತು ಅದರ ಮೇಲೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಚೀಫ್ ಇಂಜಿನಿಯರ್ ನಾವು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ಈ ಎಲ್ಲ ವಿದ್ಯಮಾನಗಳನ್ನು ನೋಡಿದಾಗ ಒಂದಂತೂ ಸ್ಪಷ್ಟವಾಗುತ್ತೆ, ಕೆಸಿ ವ್ಯಾಲಿ ಯೋಜನೆ ಕೋಲಾರ ಜಿಲ್ಲೆಗೆ ಅನಿವಾರ್ಯ. ಯಾಕಂದ್ರೆ ಈ ಭಾಗಗಳ ನೀರಾವರಿ ತಜ್ಞರು ಎತ್ತಿನಹೊಳೆ ಯೋಜನೆಗಿಂತ ಕೆಸಿ ವ್ಯಾಲಿ ಮೇಲೆ ಹೆಚ್ಚಿನ ವಿಶ್ವಾಸ ಇಟ್ಟುಕೊಂಡಿದ್ದಾರೆ. ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗಾದರೂ ಈಗ ನಿರ್ಣಾಯಕ ಹೆಜ್ಜೆ ಇಡುವುದು ಅನಿವಾರ್ಯ. ನಾನು ವಚನ ಭ್ರಷ್ಟ ಆಗಕ್ಕೆ ನಾನು ತಯಾರಾಗಿಲ್ಲ. ಅವ್ರು ಹೇಳ್ತಕ್ಕಂಥದ್ದು ಉಡಾಫೆ ಅಂತ ಆಗಬಾರ್ದು. ಕೆಲಸವನ್ನು ಅವರು ನಮ್ಮ ಮುಖ್ಯ ಇಂಜಿನಿಯರ್ ಅವರು ಹೇಳಿದಂತೆ ನಾವು ಅಂದುಕೊಂಡಿರೋ ಡೇಟ್ಗೆ ಆಗದೆ ಹೋದರೂ ಭಾಳ ಹೆಚ್ಚಂದರೆ 1-6 ವಾರ ಮುಂದೆ ಹೋಗ್ಬೋದು. ಅವರು 1 ತಿಂಗಳಂತಾರೆ, ನಾನು ಇನ್ನೂ 2 ವಾರ ಎಕ್ಸ್ಟ್ರಾ ಹಾಕ್ತೀನಿ. ಸೊ ಇನ್ನೊಂದು ಶುಭ ದಿನಕ್ಕಾಗುತ್ತೆ, ಸ್ವಾತಂತ್ರ್ಯೋತ್ಸವಕ್ಕೆ ಆಗೋದು, ರಾಜ್ಯೋತ್ಸವಕ್ಕೆ ಆಗ್ಬೋದು ಬಹುಶಃ. ನೋಡಿದ್ರಲ್ಲ ವೀಕ್ಷಕರೇ, ಕೋಲಾರ ಜಿಲ್ಲೆಯನ್ನು ಶಾಶ್ವತವಾಗಿ ಬರಮುಕ್ತಗೊಳಿಸಬೇಕು ಹಾಗೂ ಜಿಲ್ಲೆಯ ಜಲಕ್ಷಾಮವನ್ನು ಶಾಶ್ವತವಾಗಿ ಹೋಗಲಾಡಿಸಬೇಕು ಅಂದರೆ ಅಂತರ್ಜಲವನ್ನು ಮರುಪೂರ್ಣ ಮಾಡಬೇಕಾಗುತ್ತೆ. ಕೆಸಿ ವ್ಯಾಲಿ ಯೋಜನೆಯ ಮೂಲಕ ಕೆರೆಗಳಿಗೆ ನೀರು ತುಂಬಿಸುವಂತಹ ಒಂದು ಅರ್ಥಪೂರ್ಣ ಯೋಜನೆಯನ್ನು ಈಗ ಸದ್ಯಕ್ಕೆ ಹಮ್ಮಿಕೊಳ್ಳಲಾಗ್ತಿದೆ. ಒಂದು ವೇಳೆ ಒಂದು ಸಲ ಕೆರೆ ತುಂಬಿದರೆ ಅಂತರ್ಜಲ ತನ್ನಿಂತಾನೇ ತುಂಬುತ್ತೆ ಅನ್ನುವಂಥದ್ದು ಒಂದು ವೈಜ್ಞಾನಿಕ ಸತ್ಯ. ಇನ್ನು ಈ ನಿಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಈ ಯೋಜನೆಯ ಶುದ್ಧತೆಯ ಬಗ್ಗೆ ಕೋಲಾರದ ಜಿಲ್ಲೆಯ ಜನತೆ ಒಂದು ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಮತ್ತು ನಂಬಿಕೆಯನ್ನು ಹೊಂದಿದ್ದಾರೆ. ಈ ಒಂದು ನಂಬಿಕೆಯನ್ನು ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಉಳಿಸ್ಕೊಳ್ಬೇಕಾಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಈ ರೀತಿಯ ಒಂದು ದಾರುಣ ಪರಿಸ್ಥಿತಿ ಎದುರಾಗದೇ ಇರೋ ಥರ ತಡಿಬೇಕಾಗಿದೆ. ಜೊತೆಗೆ ಈ ಯೋಜನೆಯ ಮೂಲಕ ಬೆಂಗಳೂರಿನ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಆಗಲಿದೆ ಹಾಗೂ ನೀರಾವರಿ ಯೋಜನೆಯೊಂದಿಗೆ ಬಯೋಗ್ಯಾಸ್ ಉತ್ಪಾದನೆಗೂ ಚಿಂತಿಸಲಾಗ್ತಿದೆ. ಈ ನಿಟ್ಟಿನಲ್ಲಿ ನೋಡಿದರೆ ಯೋಜನೆಯ ಹಿಂದೆ ಸಕಾರಾತ್ಮಕ ದೃಷ್ಟಿಕೋನವಿದೆ. ಈಗ 310 MLD ಪ್ರಾಜೆಕ್ಟ್ ನಮ್ಮಲ್ಲಿ ರೆಡಿ ಇದೆ. ಅಡಿಷನಲ್ ಆಗಿ 90 MLD ಸೇರ್ತಾ ಇದೆ. ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ನವ್ರಿಗಿದ್ದ 40 MLDದು ಕೂಡ ಅವ್ರು ನಮಗೆ ವಹಿಸಿದ್ದಾರೆ. ಸೊ ಈ ಪ್ರಾಜೆಕ್ಟಲ್ಲಿ ಟೋಟಲ್ 440 MLD ನೀರು ಸಿಗುತ್ತೆ. ಈ ನಿಟ್ಟಿನಲ್ಲಿ ಕೆಲವು ಕೆಲಸಗಳು ತುರ್ತಾಗಿ ಆಗಬೇಕಾಗಿದೆ. ಮುಖ್ಯವಾಗಿ ಅಂತರ್ಜಲದ ಮೇಲೆ ಅತಿಯಾಗಿ ಅವಲಂಬನೆ ಆಗ್ತಾ ಇದ್ದಂತಹ ಒಂದು ಪರಿಸ್ಥಿತಿ ಮತ್ತೆ ನಿರ್ಮಾಣವಾಗದಿರೋ ಥರ ತಡಿಬೇಕಾಗಿದೆ. ಇನ್ನು ಜಿಲ್ಲೆಗೆ ಶಾಪವಾಗಿರುವಂತಹ ನೀಲಗಿರಿಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಆ ಜಾಗದಲ್ಲಿ ಆಗ್ರೋ ಫಾರೆಸ್ಟ್ರಿ ಅಥವಾ ಪರಿಸರಕ್ಕೆ ಪೂರಕವಾಗಿರುವಂತಹ ಅರಣ್ಯವನ್ನು ಮತ್ತೆ ಸೃಷ್ಟಿ ಮಾಡಬೇಕಾಗಿದೆ. ಹೀಗಾದ ಪಕ್ಷದಲ್ಲಿ ಕೋಲಾರ ಜಿಲ್ಲೆಯ ಹಸಿರು ಬೆಲ್ಟ್, ಏನು ಗ್ರೀನ್ ಬೆಲ್ಟ್ ಇರುತ್ತೆ, ಹಸಿರು ಪರಿಸರ, ಅದು ಹೊಸದಾಗಿ ಚಿಗುರುಕೊಂಡ ಪಕ್ಷದಲ್ಲಿ ಅಂತರ್ಜಲದ ಮಟ್ಟವು ಹೆಚ್ಚಾಗುತ್ತೆ ಮತ್ತು ಜಿಲ್ಲೆಯ ಪರಿಸರ ಸಮತೋಲನ ಆಗುತ್ತೆ. ಮುಂಬರುವ ದಿನಗಳಲ್ಲಿ ಕೋಲಾರವನ್ನು ಶಾಶ್ವತವಾಗಿ ಬರಮುಕ್ತಗೊಳಿಸ್ಬೋದು ಮತ್ತು ಜಿಲ್ಲೆಗಂಟಿರುವ ಶಾಪವನ್ನು ವಿಮುಕ್ತಗೊಳಿಸ್ಬೋದು. ಇದಾಗಿತ್ತು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್. ಮುಂದಿನ ವಾರ ಇನ್ನೊಂದು ವಿಶೇಷ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನಮಸ್ಕಾರ.